ಅರ್ಪಿತಾ ನಾನು ಸ್ವಲ್ಪ ಬಿಜಿ ಇದ್ದೀನಿ ಆಮೇಲೆ ಮಾತಾಡ್ತೀನಿ ಸರ್ ಒಂದು ನಿಮಿಷ ನನಗೆ ಹೇಳೋ ವಿಷಯ ಕೇಳಿದ್ರೆ ಎಷ್ಟೇ ಕೆಲಸ ಆದರೂ ನೀವು ಬಿಟ್ಟು ಓಡಿ ಬರ್ತೀರಾ ಹಾಗಿದೆ ಮ್ಯಾಟರ್ ಏನದು ಅಂತ ವಿಷಯ ನಿಮ್ಮ ಮಗನಿಗೆ ಏನಾಗಿದೆ ಅಂತ ಗೊತ್ತಾ ನಿಮಗೆ ರಂಜಿತ್ ಏನಾಯ್ತು ಆದಿತ್ಯ ಹೋಗಿ ಚಾಕು ಹಾಕಿದಾನೆ ನಿಮ್ಮ ಮಗ ರಂಜಿತ್ ಹಾಸ್ಪಿಟಲ್ ಇದ್ದಾರೆ ಏನು ಆದಿತ್ಯ ರಂಜಿತ್ ಗೆ ಚಾಕು ಹಾಕಿದಾನಾ ಯಾಕ ಹಾಗ ಮಾಡ್ದಾ ಬಾಸ್ಟರ್ಡ್ ನಿಮ್ಮ ಮಗನ ಮೇಲೆ ಸಾಕ್ಷಿ ಅಣ್ಣನಿಗೆ ಕೋಪ ಬರಬೇಕು ಅಂದ್ರೆ ಕಾರಣ ಏನು ಇರಬೇಕು ಅಂತ ನೀವು ಗೆಸ್ ಮಾಡಿ ಸರ್ ಅಂದ್ರೆ ರಂಜಿತ್ ಸಾಕ್ಷಿಗೆ ಬಲವಂತ ಮಾಡಿದ್ದು ಆದಿತ್ಯನ ಗೊತ್ತಾಗೋಯ್ತಾ ಆದಿತ್ಯಂಗೆ ರಂಜಿತ್ನ ಕೊಲ್ಲೋಷ್ಟು ಕೋಪ ಬಂದಿದೆ ಅಂದ್ರೆ ಇದೊಂದೇ ಅಲ್ವಾ ಸರ್ ಕಾರಣ ಆರ್ಡಿನರಿ ಬೀದಿ ರೌಡಿ ತರ ರಸ್ತೆಯಲ್ಲಿ ಓಡಾಡ್ಕೊಂಡಿರೋ ಅವನಿಗೆ ಕರೆದು ಕೆಲಸ ಕೊಟ್ಟೆ ಈಗ ಅವನು ನನ್ನ ಮಗನೇ ಸಾಯಿಸೋದಕ್ಕೆ ನೋಡ್ತಾನಾ ಅವನ ಸುಮ್ಮನೆ ಬಿಡಲ್ಲ ಫಿನಿಶ್ ಮಾಡ್ಬಿಡ್ತೀನಿ ಸರ್ ನೀವು ಈ ಕೋಪ ಮಾಡ್ಕೊತಿದ್ರೆ ನಿಮಗೂ ಆದಿತ್ಯಂಗೂ ವ್ಯತ್ಯಾಸನೇ ಕಾಣ್ತಿಲ್ಲ ಆದಿತ್ಯ ರಂಜಿತ್ ಗೆ ಚುಚ್ಚಿದಕ್ಕೆ ಜೈಲಿಗೆ ಹೋಗ್ತಾನೆ ನೀವು ಆದಿತ್ಯನ ಚುಚ್ಚಿಬಿಟ್ರೆ ಜೈಲಿಗೆ ಹೋಗಿ ಮತ್ತೆ ಆ ಲೋಫರ್ ಆದಿತ್ಯ ನನ್ನ ಮಗನ ಸಾಯಿಸೋದಕ್ಕೆ ಹೋದ್ರೆ ನಾನು ಕೈ ಕಟ್ಕೊಂಡು ಸುಮ್ಮನೆ ಕೂತಿರಬೇಕಾ ಏನು ಮಾತಾಡ್ತಿದ್ದೀಯಾ ನೀನು ಅವನು ಕತ್ತರಿಸಿಬಿಟ್ಟೆ ಮುಂದಿನ ಯೋಚನೆ ಮಾಡೋದು ನಾನು ಅವಾಗ ನಿಮಗೆ ಯೋಚನೆ ಮಾಡಕ್ಕೆ ಏನು ಇರಲ್ಲ ಸರ್ ನೀವು ಲಾಯರ್ ಹತ್ರ ಹೇಗೆ ಬೇಲ್ ತಗೋಬೇಕು ಅಂತ ಜೈಲಲ್ಲಿ ಕೂತ್ಕೊಂಡು ಯೋಚನೆ ಮಾಡಬೇಕಾಗುತ್ತೆ ಅಷ್ಟೇ ಏನು ಇಂತ ಸಮಯದಲ್ಲಿ ನನಗೆ ಚುಚ್ಚಿ ಮಾತಾಡಿ ಮಜಾ ತಗೋತಿದ್ದೀಯಾ ನೀನು ಸರ್ ಪ್ಲೀಸ್ ನಿಮಗೆ ಚುಚ್ಚಿ ಮಾತಾಡೋದ್ರಿಂದ ನನಗೆ ಯಾವ ಸಂತೋಷನೂ ಸಿಗಲ್ಲ ನೋಡಿ ನಿಮ್ಮ ಮಗ ಹಾಸ್ಪಿಟಲ್ ಇದ್ದಾರೆ ಅವರ ಜೀವಕ್ಕೆ ಯಾವ ಅಪಾಯನೂ ಇಲ್ಲ ದಯವಿಟ್ಟು ನೀವು ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ಸೂರ್ಯನ ಮಗಳಿಗೆ ನಿಮ್ಮ ಮಗನ ಕೊಟ್ಟು ಮದುವೆ ಮಾಡೋದು ಹೇಗೆ ಅಂತ ನೀವು ಈಗ ನಿರ್ಧಾರ ಮಾಡಬೇಕು ಆಗ ನಿಮ್ಮ ರಿವೆಂಜ್ ನೆರವೇರುತ್ತೆ ಇಲ್ಲ ಅಂದ್ರೆ ಇಲ್ಲಿವರೆಗೂ ನೀವು ಪಟ್ಟ ಕಷ್ಟ ಎಲ್ಲ ವೇಸ್ಟ್ ಆಗಿ ಹೋಗುತ್ತೆ ಸರ್ ನೋಡಿ ಸೂರ್ಯನ ಮಗನ ಮೇಲೆ ರಿವೆಂಜ್ ತಿರಿಸ್ಕೊಂಡು ಜೈಲಿಗೆ ಹೋಗ್ತಿರೋ ಅಥವಾ ಸೂರ್ಯನ ಜನ್ಮನ ಜಾಲಾಡ್ತಿರೋ ಚಾಯ್ಸ್ ನಿಮ್ಮದೇ ಈಗ ಇಷ್ಟೆಲ್ಲ ಆದಮೇಲೆ ರಂಜಿತ್ ಜೊತೆ ಸಾಕ್ಷಿ ಮದುವೆ ಆಗೋದಕ್ಕೆ ಹೇಗೆ ಸಾಧ್ಯ ಈಗ ಖಂಡಿತ ಆಗುತ್ತೆ ಸರ್ ಮಿಸ್ ಇಲ್ಲದೆ ಆಗುತ್ತೆ ಹೇಗೆ ಓಕೆ ಅರ್ಪಿತಾ ನೀನು ಹೇಳ್ತಿರೋ ಸರಿ ಈಗ ನಾನು ಕೋಪ ಮಾಡ್ಕೊಳ್ಳೋದಕ್ಕಿಂತ ಸಮಾಧಾನವಾಗಿದ್ರೆ ಎಲ್ಲರಿಗೂ ಹೆಚ್ಚು ಲಾಭ ಇದೆ ನೀನು ಹೇಳಿದ ಹಾಗೆ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಓಕೆ ಸರ್ ಹುಷಾರು ಆಯ್ತು ಏ ಬೇಗ ಸಂಜೀವನಿ ಹಾಸ್ಪಿಟಲ್ ಹತ್ರ ನಡೆಯೋ ಏನಾಯ್ತಿಲ್ಲ ಯಾರೋ ಒಬ್ಬ ಬಂದು ನಮ್ಮ ಸಾರ್ಗೆ ಚಾಕು ಹಾಕ್ಬಿಟ್ಟ ಯಾರೋ ಅವನು ಹಂಗೋ ಅಲ್ಲಿ ಬರ್ತಾ ಇದ್ದಲ್ಲ ಆರತಿ ಮೇಡಮ್ ಅವ್ರ ಮಗ ಆದಿತ್ಯನೇ ನಮ್ಮ ಸಾರ್ ಚಾಕು ಹಾಕಿದ್ದು ಯಾಕೆ ಚುಚ್ಚಿದ್ದು ಏನು ಗಲಾಟೆ ಏನು ಆ ಹುಡುಗಿ ವಿಷಯದಲ್ಲಿ ಗಲಾಟೆ ಏನು ಅಂತ ಸರಿ ನನಗೂ ಗೊತ್ತಿಲ್ಲ ಹೌದಾ ಯಾಕಮ್ಮ ಏನು ಗಲಾಟೆ ಅದು ಸಾಕ್ಷಿ ಈಗೇನು ಮಾತಾಡಬೇಡ ಸುಮ್ಮನೆ ಇರು ಆದಿ ಯಾಕಮ್ಮ ಹೀಗೆಲ್ಲ ಮಾಡ್ಕೋದ ಈಗ ನಾನು ಸ್ವಲ್ಪ ದಿನ ಸುಮ್ಮನೆ ಇದ್ದಿದ್ರೆ ನಾನೆಲ್ಲ ಸರಿ ಮಾಡ್ಕೊಳ್ತಿದ್ನಲ್ಲ ನಿಮಿಷ ಇಲ್ಲ ಇರು ರಂಜಿತ್ ಎಲ್ಲಿದ್ದಾರೆ ಅವಾಗ ನಾನೇ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದ್ದು ಆಂಬ್ಯುಲೆನ್ಸ್ ಬಂತು ತಗೊಂಡೋದ್ರು ರಂಜಿತ್ ಅವರು ಹೇಗಿದ್ದಾರೆ ಅವ್ರ ಜೀವಕ್ಕೆ ಏನೋ ಅಪಾಯ ಇಲ್ಲ ಅಲ್ವಾ ತುಂಬಾ ಬ್ಲಡ್ ಹೋಗಿದೆ ಅಲ್ಲಿ ನೋಡಿ ಬ್ಲಡ್ ಯಾವ ಹಾಸ್ಪಿಟಲ್ಗೆ ಸೇರಿಸಿದ್ದಾರೆ ಸಂಜೀವಿನಿ ಹಾಸ್ಪಿಟಲ್ಗೆ ಸಂಜೀವಿನಿ ಹಾಸ್ಪಿಟಲ್ ಅಮ್ಮ ಬನ್ನಿ ಬೇಗ ಸಾಕ್ಷಿ ರಂಜಿತ್ಗೆ ಏನಾದ್ರೂ ಆದ್ರೆ ನಮ್ಮ ಆದಿತ್ಯ ಆದಿತ್ಯನ ಮೇಲೆ ಕೊಲೆ ಆರೋಪ ಬಿಡ್ಬಿಡುತ್ತೆ ಕಣೆ ಹಾಗೆಲ್ಲ ಹೇಳ್ಬೇಡಿಮ್ಮ ರಂಜಿತ್ಗೇನು ಆಗಿರಲ್ಲ ಈ ರಂಜಿತ್ ವಿಷಯನ ಮುಂಚಿನ ಮನೇಲಿ ಹೇಳಿದ್ರೆ ಇಷ್ಟೆಲ್ಲ ರಾದಂತ ಆಗ್ತಾ ಇರಲಿಲ್ಲ ನಿಮಗೆ ಏನ್ ಮಾಡ್ಬೇಕು ಅಂತ ತೋಚ್ತಾ ಇಲ್ಲ ಆರತಿ ಹೋಗಿ ಎಷ್ಟೊತ್ತಾಯ್ತು ಎಷ್ಟೊತ್ತಾದರೂ ಬರಲೇ ಇಲ್ಲ ಅಲ್ಲಿ ಏನಾಗಿದೆಯೋ ಏನೋ ದೇವ್ರೆ ಅಲ್ಲಿ ಯಾವ ಅನಾಹುತನೂ ಆಗದೆ ಇರೋ ಹಾಗೆ ನೋಡ್ಕೊಳಪ್ಪ ನನ್ನ ಕೈಲ ಸೇವೆ ಮಾಡಿಸ್ತೀನಿ ನಿನಗೆ ಅದೇ ರಂಜಿತ್ ಸಿಕ್ಕಿದ್ರೇನೋ ಅಯ್ಯೋ ದೇವ್ರೆ ಏನೋ ಇದು ಶರ್ಟ್ ಎಲ್ಲ ರಕ್ತ ಆಗಿದೆ ಏನಾಯ್ತು ಯಾಕೋ ಮಾತಾಡ್ತಿಲ್ಲ ಏನಾಯ್ತು ಹೇಳು ಮಮ್ಮಿ ಸಾಕ್ಷಿಯಲ್ಲಿ ಅವ್ರು ನಿನ್ನ ಹಿಂದೆ ಹೋದ್ರಲ್ಲೋ ಯಾಕೆ ನೀನ್ ಸ್ಕೂಲ್ ಹತ್ರ ಹೋಗಿ ಅಲ್ಲಿ ರಂಜಿತ್ ಸಿಕ್ಕಿದ್ರೆ ಅವ್ರಿಗೆ ಏನಾದ್ರೂ ಅನಾಹುತ ಮಾಡ್ತೀಯ ಅಂತ ನಿನ್ನ ತಡಿಯಕ್ ಹೋದ್ರು ನೀನ್ ಎಲ್ಲಿದ್ದಾರೋ ಬರ್ತಾ ಇದೀಯ ಈಗ ಇನ್ನೆಲ್ಲಿ
आ रंजित चैप्टर ना क्लोज मार बंदी ने और नन तंगी लाइफ ने हाल मार दा अधिक क्या ना नन लाइफ ने डिलीट मार दे सर स्मार्ट स्कूल ट्रस्टी रंजित के चाकू चुची क्रिटिकल कंडीशन सर हॉस्पिटल एडमिट आगे यार चाकु हाक आर यार रंजित के चाकु हाक यार अंत केल्ता इदिनि आदित्य सर आदित्य अंद्रे निम्म ब्रदर आदित्यना यस सर ओ माय गॉड अवनु याक्रि हाग माडक होदा एन कारण अंत गोत्तायता गोत्तिल्ल सर रंजितिगो आदित्यनिगो मध्ये एनो जगळ आगित्ता अदु ननगे गोत्तिल्ल सर आदित्यने अरेस्ट माडिदिरा ಇಲ್ಲ ಆದಿತ್ಯ ಯಾಕ ಹಾಗ ಮಾರ್ದ ಅಂತ ಕನ್ಫೆಸ್ ಮಾಡ್ಕೊಂಡ್ರ ಸರಿ ಇಲ್ಲ ಐ ವಿಟ್ನೆಸ್ ಯಾರಾದರೂ ಇದ್ರೆ ಅವರ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಅವನ ಅರೆಸ್ಟ್ ಮಾಡಿ ಏನೇನು ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ಅದು ಎಲ್ಲ ನನಗೆ ಅಪ್ಡೇಟ್ ಮಾಡ್ತಾ ಇರಬೇಕು ಸರಿ ಸರ್ ಓಕೆ ಆರಿನ್ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ ಆದಿತ್ಯ ನೋಡಿದ್ರೆ ನೋಟಿಫಿಕೇಶನ್ ಬರ್ತಾ ಇದೆ ಮನೆ ಫೋನ್ ಬೇರೆ ಎಂಗೇಜ್ ಬರ್ತಾ ಇದೆ ಹೀಗೇನ್ ಮಾಡೋದಂತಾನೆ ಗೊತ್ತಾಗ್ತಿಲ್ಲ ಪದೇರೆ ದೇವ್ರದಯದಿಂದ ರಂಜಿತಿಗೆ ಏನೋ ಆಗ್ತಾ ಇದ್ರೆ ಸಾಕು ತುಂಬಾ ಬ್ಲಡ್ ಹೋದಾಗಿತ್ತು ನೀನೇನೆ ನಿನ್ನ ಅಣ್ಣನಾಗೆ ಆದಿತ್ಯನ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಕೊಂಡು ರಂಜಿತ್ ಬಗ್ಗೆ ಯೋಚನೆ ಮಾಡ್ತಿದ್ದೀಯಲ್ಲ ನೀನು ಹಲೋ ಆರ್ತಿ ಯಾಕಮ್ಮ ಏನಾಯ್ತು ಏನೇ ಇದು ಆದಿತ್ಯ ಈ ರೀತಿ ಮಾಡ್ಕೊಂಡು ಬಂದಿದ್ದಾನೆ ರಂಜಿತಿಗೆ ಚಾಕು ಹಾಕಿ ಬಂದಿದ್ದಾನೆ ಅಂತ ಕಡೆ ಆದಿತ್ಯ ಮನೆಗೆ ಬಂದಿದ್ದಾನ ಹೂ ಕಡೆ ರಂಜಿತಿಗೆ ಚಾಕು ಹಾಕಿ ಬಂದಿದ್ದೀನಿ ಬದುಕೋ ಚಾನ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಅವನು ವಿಷಯ ನನಗೂ ಗೊತ್ತಾಯ್ತಮ್ಮ ನಾವೀಗ ರಂಜಿತ್ ಮನೆಯಿಂದಾನೆ ಬರ್ತಾ ಇದೀವಿ ಹೌದಾ ಹೇಗಿದ್ದಾನೆ ರಂಜಿತ್ ನೀನು ಅವನ್ನ ನೋಡಿದ್ಯಾ ಗೊತ್ತಿಲ್ಲಮ್ಮ ಆರ್ಯನ್ ರಂಜಿತ್ನ ಆಂಬ್ಯುಲೆನ್ಸ್ ಅಲ್ಲಿ ಹಾಸ್ಪಿಟಲ್ ಕರ್ಕೊಂಡು ಬಂದಂತೆ ಕ್ರಿಟಿಕಲ್ ಆಗಿದೆ ಅಂತಮ್ಮ ಅವನ ಕಂಡೀಷನ್ ತುಂಬಾ ಬ್ಲೇಡ್ ಆಗಿದೆ ಅಂತಮ್ಮ ಅಶೋ ಹೌದೇನೆ ಈಗ ಪೊಲೀಸ್ನವ್ರು ಬಂದು ಆ ದಿನ ಅರೆಸ್ಟ್ ಮಾಡ್ಕೊಂಡು ಹೋದ್ರೆ ನಾವೇನೇ ಮಾಡೋದು ಅಮ್ಮ ನೀವು ಧೈರ್ಯ ಕೆಡಬೇಡಿ ಅಮ್ಮ ಅದಕ್ಕೆ ಏನಾದ್ರೂ ವ್ಯವಸ್ಥೆ ನಾನು ಮಾಡ್ತೀನಿ ನಾನು ಈಗಲೇ ಸೂರ್ಯ ಅವ್ರಿಗೆ ಫೋನ್ ಮಾಡ್ತೀನಿ ಅಮ್ಮ ಆರ್ಯ ಆದಿತ್ಯನ ಅರೆಸ್ಟ್ ಮಾಡ್ದಿರೋ ಹಾಗೆ ನಾನು ನೋಡ್ಕೊಳ್ತೀನಿ ಅಮ್ಮ ಮೊದಲು ಆ ಕೆಲಸ ಮಾಡು ನೀನು ಹೇಳ್ದಾಗೆ ಮೊದಲೇ ಸೂರ್ಯ ಅವ್ರಿಗೆ ಈ ವಿಷಯ ತಿಳಿಸಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಕಡೆ ಏನು ಮಾಡೋದಮ್ಮ ಕೆಲವೊಮ್ಮೆ ಮಕ್ಕಳು ಮಾಡಿರೋ ತಪ್ಪಿಗೆ ನಾವು ಶಿಕ್ಷೆ ಅನುಭವಿಸ್ಬೇಕು ಅಷ್ಟೇ ಸರಿ ಅಮ್ಮ ನಾನು ಸೂರ್ಯವರಿಗೆ ಈಗಲೇ ಫೋನ್ ಮಾಡ್ತೀನಿ ಆದಿತ್ಯನ ಎಲ್ಲೂ ಮನೆಯಿಂದ ಹೊರಗಡೆ ಹೋಗೋಕೆ ಬಿಡಬೇಡಿ ಅವನ್ನ ಮನೇಲಿ ಏರ್ಸ್ಕೊಳ್ಳಿ ಸರಿ ಕಣೆ ನೀನು ಆದಷ್ಟು ಬೇಗ ಮನೆಗೆ ಬಾ ನನ್ನ ಕೈ ಕಾಲೇ ಓಡ್ತಾ ಇಲ್ಲ ಕಣೆ ಸರಿ ಅಮ್ಮ ನಿಮ್ಮ ಅಮ್ಮಂಗೂ ಎಲ್ಲ ವಿಷಯ ಗೊತ್ತಾಗಿದೆ ಕಣೋ ಅವಳು ಬರ್ತಿದ್ದಾಳಂತೆ ಪೊಲೀಸ್ನವರಿಗೆ ವಿಷಯ ಗೊತ್ತಾಗಿ ರಂಜಿತ್ನ ಹಾಸ್ಪಿಟ್ಲಿಗೆ ಕರೆಸಿ ಸೇರಿಸಿದಾರಂತೆ ಇಲ್ಲಲ್ಲ ಫಾರಿನ್ ಹಾಸ್ಪಿಟ್ಲಿಗೆ ಸೇರಿಸಿದ್ರು ಅಷ್ಟೇ ಅವನು ಉಳಿಯಲ್ಲ ಆ ಚುಚ್ಚಿದೀನಿ ನಾನು ಹಾಕ್ತೆನೆ ಬಾರ್ಸ್ತೆ ನೋಡು ಆ ರಂಜಿತ್ ಬದುಕಿದ್ರೆ ಸಾಕು ಅಂತ ನಾನು ದೇವ್ರ ಹತ್ರ ಬೇಡ್ಕೋತಾ ಇದ್ದೀನಿ ನೀ ನೋಡಿದ್ರೆ ಸತ್ತೋಗ್ಲಿ ಅಂತ ಹೇಳ್ತಾ ಇದ್ದೀಯಲ್ಲ ನನ್ನ ಬಗ್ಗೆ ಹೋಗ್ಲಿ ಕಡು ನಿಮ್ಮ ಅಮ್ಮನ ಬಗ್ಗೆ ಯೋಚನೆ ಮಾಡು ನಿನಗೋಸ್ಕರ ಎಷ್ಟೆಲ್ಲ ಕಷ್ಟ ನಾವು ಸಹಿಸ್ಕೊಂಡಿದ್ದಾಳೆ ಗೊತ್ತಾ ದೊಡ್ಡವನಾದ್ಮೇಲೆ ನನ್ನ ಮಗ ಕಳೆದು ಹೋಗಿರೋ ಸಂತೋಷನ ವಾಪಸ್ ತಂದ್ಕೊಡ್ತಾನೆ ಅಂತ ಅನ್ಕೊಂಡಿದ್ಲು ಈಗಲೂ ನೀನು ಹೀಗೆ ಅವಳಿಗೆ ಕಷ್ಟ ಕೊಡ್ತೀಯ ಅಂತ ನನಗೆ ಗೊತ್ತಿದ್ರೆ ನಿನ್ನನ್ನ ಎಲ್ಲಾದ್ರೂ ಬಿಟ್ಟು ಬರ್ತಾ ಇದ್ದೆ ನಾನು ಮತ್ತೆ ಆ ಲೋಕ ನನ್ನ ತಂಗಿ ಜೊತೆ ಹಾಗೆ ನೋಡ್ಕೊಂಡೆ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ ಎಷ್ಟು ಧೈರ್ಯ ಇರ್ಬೇಕು ಅವನಿಗೆ ನನ್ನ ತಂಗಿ ಜೊತೆ ಹಾಕಿ ನಡ್ಕೊಳಕ್ಕೆ ಸಾಯಿಸೋಗೋ ಸಾಯಿಸೋ ಅವನಿಗೆ ಸಾಯಿಸೋಕ್ ಮುಂಚೆ ನನ್ನನ್ನ ನಿಮ್ಮಮ್ಮನ ಮೊದಲು ಸಾಯಿಸ್ಬಿಡು ಪೊಲೀಸ್ನವ್ರು ಕರ್ಕೊಂಡು ಹೋಗ್ತಾರಲ್ಲ ಅದನ್ನ ನೋಡಕ್ ನಾವ್ ಇರಲ್ಲ ಆಗ ಸಾರಿ ಶೋಭಾ ನಿನಗ್ ಹರ್ಟ್ ಮಾಡ್ಬೇಕು ಅಂತ ಈ ತರ ಮಾತಾಡಿಲ್ಲ ನೀನೇ ಯೋಚನೆ ಮಾಡು ಶೋಭಾ ಯಾವ ಅಣ್ಣ ತಾನೆ ತನ್ನ ತಂಗಿ ಹಿಂಗಾದ್ರೆ ಸುಮ್ಮನೆ ಇರ್ತಾನೆ ಹೇಳು ನನ್ನೇನು ಸಾರಿ ಕೇಳ್ತೀಯ ನೀನು ತನ್ನ ಮಗನ ಪೊಲೀಸ್ನವರಿಂದ ಹೇಗ್ ಕಾಪಾಡುದು ಅಂತ ಒದ್ದಾಡ್ತಿದ್ದಾಳಲ್ಲ ನಿಮ್ಮಮ್ಮ ಅವಳ ಸಾರಿ ಕೇಳು ಆರ್ತಿ ಸೂರ್ಯ ಅವ್ರಿಗೆ ಫೋನ್ ಮಾಡ್ತಾಳಂತೆ ನಿನ್ನನ್ನು ಅರೆಸ್ಟ್ ಮಾಡದೇ ಇರೋ ಹಾಗೆ ಆರ್ಯನ ಹತ್ರ ಹೇಳಿಸ್ತಾಳಂತೆ
ಆದ್ರೆ ಅವಳು ಬರೋವರೆಗೂ ನೀನ್ ಮಾತ್ರ ಮನೆ ಬಿಟ್ಟು ಕದ್ದಬಾರದಂತೆ. ಮತ್ತೆ ನಮ್ಮ ಮನೆಯಲ್ಲೇ ಇದ್ದ ತಕ್ಷಣ ಪೊಲೀಸರು ನನ್ನ ಬಿಟ್ಬಿಡ್ತಾರಾ? ಇದೇನ್ ಮಕ್ಕಳ ಆಟಾಡೋ ಕಳ್ಳ ಪೊಲೀಸ್ ಆಟ ಅನ್ಕೊಂಡೆ ಶೋಭಾ? ಇದು ಕೊಲೆ ಕೇಸು, ಕೊಲೆ ಕೇಸಿಗೆ ಯಾವ ತರ ಇನ್ಫೆಸು ನಡೆಯಲ್ಲ. ಬುಚ್ಚೋ ಬಾಯಿ, ಪದೇ ಪದೇ ಕೊಲೆ ಮಾಡಿದೀನಿ ಕೊಲೆ ಮಾಡಿದೀನಿ ಅಂತ ಎಷ್ಟು ಸಲೀಸಾಗಿ ಹೇಳ್ತೀಯ ನೀನು? ಆ ರಂಜಿತ್ ಸತ್ತೋಗಿದ್ರೆ 10-12 ವರ್ಷ ಒಳಗೆ ಹೋಗ್ತೀಯ ನೀನು, ಗೊತ್ತಾ ನಿನಗೆ? ಅದನ್ನ ತಪ್ಪಿಸ್ಬೇಕು ಅಂತ ನಿಮ್ಮಅಮ್ಮ ಪ್ರಯತ್ನ ಪಡ್ತಿದ್ದಾಳೆ. ಅಮ್ಮ ಎಷ್ಟೇ ಟ್ರೈ ಮಾಡಿದ್ರು ಅದಾಗಲ್ಲ. ಪೊಲೀಸರು ನನ್ನ ಬಿಡಲ್ಲ, ನಾನು ಅಷ್ಟೇ ತಪ್ಪಿಸ್ಕೊಳಕ್ಕೆ ನಾನು ಟ್ರೈ ಮಾಡಲ್ಲ. ಯಾಕೋ ಈಗ ನಮ್ಮ ಹೊಟ್ಟೆ ಉರಿಸ್ತೀಯ ಈ ರೀತಿ ಮಾತಾಡಿ? ನಿನ್ಗೆ ಅರೆಸ್ಟ್ ಮಾಡ್ಕೊಂಡು ಹೋದ್ರೆ ನಾನು ನಿಮ್ಮಅಮ್ಮ ಬದುಕಿರ್ತೀವಿ ಅಂತ ಅನ್ಕೊಂಡಿದೀಯ ನೀನು? ಸುಮ್ಮನೆ ಎಮೋಷನಲ್ ಆಗ್ಬೇಡ ಶೋಭಾ, ಏನೋ ಹೊತ್ತು ಆಗ್ಲಿ, ಆಮೇಲೆ ನೋಡ್ಕೊಳ್ಳೋಣ. ಕೋಪನೇ ನಿನ್ ದೊಡ್ಡ ಶತ್ರು. ಚಿಕ್ಕವನಿದ್ದಾಗಿದ್ದನು ಹೇಳ್ತಾ ಇದ್ದೆ ಕೋಪ ಕಂಟ್ರೋಲ್ ಮಾಡ್ಕೊಳ್ಳೋ ಅಂತ, ನನ್ ಮಾತ್ ಕೇಳೇ ಇಲ್ಲ ನೀನು. ಯಾರ್ಯಾರೋ ಎಂತೆಂದಿದ್ದಕ್ಕೂ ಕೊಲೆ ಮಾಡ್ತಾರೆ. ಇದೇ ತರ ಸಿನಿಮಾದಲ್ಲಿ ಹೀರೋ ತಂಗಿ ಹಿಂಗೆ ಆದಾಗ ಅವ್ನ್ ಮಚ್ ತಗೊಂಡ್ ಕೊಚ್ಚಾಗ್ತಾನೆ, ಅವ್ನಿಗೆ ಹಿಂಗೆ ಆಗ್ಬೇಕು ಅಂತ ಕೈ ತರ್ತೀರಾ? ರಿಯಲ್ ಲೈಫಲ್ಲಿ ನಿಮ್ಮ ಮೊಮ್ಮಗಳಿಗೆ ಹಿಂಗಾಗಿದೆ, ಸುಮ್ಮನೆ ಇರ್ಬೇಕಾ ನಾನು? ಅಲ್ಲೊಂದ್ ನ್ಯಾಯ ಇಲ್ಲೊಂದ್ ನ್ಯಾಯನ? ಈ ತರ ರಂಜಿತ್ ಅವ್ರನ್ನ ಒಬ್ಬನ್ ಕೊಂದ್ರೆ ಸಾಕು, ಇಂಥವ್ ನೋಡ್ಕೊಂಡು ಸಾವಿರ ಜನ ಬುದ್ಧಿ ಕಲಿತಾರೆ, ಅವ್ರಿಗೆಲ್ಲ ಹಿಂಗೆ ಆಗ್ಬೇಕು. ರಂಜಿತ್ ಅನ್ನೋ ಪೇಷಂಟ್ ಯಾವ ವಾರ್ಡ್ ಅಲ್ಲಿ ಇದ್ದಾರೆ? ವಾರ್ಡ್ ನಂಬರ್ 13 ಅಲ್ಲಿ ಇದ್ದಾರೆ. ಡಾಕ್ಟರ್, ನನ್ನ ಮಗ ಹೇಗಿದ್ದಾನೆ? ಅಪಾಯದಿಂದ ಬಚ್ಚವಾಗಿದ್ದಾರೆ, ಆತಂಕ ಪಡೋಂಥದ್ದು ಏನೂ ಇಲ್ಲ. ಸಾಕು, ಇನ್ನು ಅಲ್ಲಕ್ಕೆ ಚುಚ್ಚಿದ್ರೆ ಬದುಕೋದೆ ಕಷ್ಟ ಇತ್ತು. ಇನ್ನೂ ಸ್ವಲ್ಪ 2 ದಿನ ಮನೆಯಲ್ಲಿ ಇರಬೇಕಾಗತ್ತೆ, ಇಲ್ಲೇ ಇರಬೇಕು. ಡಾಕ್ಟರ್, ನನ್ನ ಮಗನ ಬಗ್ಗೆ ಸ್ವಲ್ಪ ಸ್ಪೆಷಲ್ ಕೇರ್ ತಗೊಳ್ಳಿ, ಇದು ಇಟ್ಕೊಳ್ಳಿ. ಡೋಂಟ್ ವರಿ, ಸ್ಪೆಷಲ್ ಕೇರ್ ತಗೊಳ್ತೀನಿ. ಹೇಗಿದ್ಯಾ ಮಗನೇ? ಹೊಟ್ಟೆಗೆ ಪಂಚರ್ ಹಾಕೊಂಡು ಹೇಗೆ ಮುಲ್ಗಿದ್ದೀನಿ ನೋಡಿ ಡ್ಯಾಡ್. ಆ ಸೂರ್ಯನ ಮಗ ಆದಿತ್ಯ ಅಂತೆ, ಇದಕ್ಕೆಲ್ಲ ಕಾರಣ ಅವನೊಂದು ಸುಮ್ಮನೆ ಬಿಡಲ್ಲ, ಫಿನಿಶ್ ಮಾಡ್ಬಿಡ್ತೀನಿ. ಡ್ಯಾಡ್ ಪ್ಲೀಸ್ ಕಮ್ ಡೌನ್, ಕಮ್ ಡೌನ್. ಆ ಬೀದಿ ನೋಡಿ ನಿನ್ನನ್ನು ಈ ಪರಿಸ್ಥಿತಿಗೆ ತಂದಿದ್ದಾರೆ, ಇದನ್ನು ನೋಡ್ಕೊಂಡು ಸುಮ್ಮನೆ ಇರಬೇಕಾ ನಾನು? ಮುಗಿಸ್ಬಿಡ್ತೀನಿ ಕಣ ಅವನ. ಡ್ಯಾಡ್ ಪ್ಲೀಸ್ ನೋಡಿ, ಯಾರೋ ಒಬ್ಬ ನಿಮ್ಮ ಮಗನಿಗೆ ಈ ಥರ ಮಾಡ್ದ ಅಂತ ಗೊತ್ತಾದಾಗ ನಿಮ್ಗೆ ಇಷ್ಟೊಂದು ರೋಷ ಬರ್ತಿದೆ ಅಂದಮೇಲೆ, ತನ್ನ ತಂಗಿಗೆ ಯಾರೋ ಒಬ್ಬ ಬಲವಂತ ಮಾಡ್ದ ಅಂತ ಗೊತ್ತಾದಾಗ ಆದಿತ್ಯನಿಗೆ ರೋಷ ಬರೋದು ಸಹಜ ಅಲ್ವಾ? ಅವನು ಅಪ್ಪನ ಕೊಟ್ಟಿದ್ದ ಮಗ ಅಂತ ಪ್ರೂವ್ ಮಾಡಿದ್ದಾನೆ, ಸಾಕ್ಷಿಗೆ ಅಣ್ಣನ ಥರ ನಡ್ಕೊಂಡಿದ್ದಾನೆ, ಅವನ ಮೇಲೆ ಯಾಕೆ ಕೋಪ ಮಾಡ್ಕೋತಿದ್ದೀರಾ? ಆದಿತ್ಯ ನಿನಗೆ ಚಾಕು ಹಾಕಿ ಹೋಗಿದ್ದಾನೆ ಕಣೋ, ಅವನೇ ನೀವು ಹೊಗಳ್ತಿದ್ಯಲ್ಲ. ಅವನ ಜಾಗದಲ್ಲಿ ನಾನಿದ್ದರೂ ಹೀಗೆ ಮಾಡ್ತಿದ್ದ, ನಾನಿದ್ದರೂ ಹೀಗೆ ಮಾಡ್ತಿದ್ದೆ ಡ್ಯಾಡ್. ಲೇ, ನಾನು ನಿನ್ನ ಥರ ಯೋಚನೆ ಮಾಡ್ತಾ ಕೂತ್ರೆ ನನ್ನ ಬಿಸ್ನೆಸ್ನೆಲ್ಲ ಕ್ಲೋಸ್ ಮಾಡಿ ಚಿದಂಬರಾಶ್ರಮ ಅಂತ ಮಾಡ್ಕೊಂಡು ಕೂತ್ಕೋಬೇಕಾಗತ್ತೆ. ನಮ್ಮ ಪ್ರೊಫೆಷನಲ್ಲಿ ಬೇರೆಯವರಿಗೆ ಚುಚ್ಚಿದ್ರೆ ನಾವು ಬೆಚ್ಚಿಗಿರೋದು. ನಾವು ಆದಿತ್ಯನ ಹೀಗೆ ಸುಮ್ಮನೆ ಬಿಟ್ಟರೆ ನಾವು ಸೋತಾಗೆ. ಆದಿತ್ಯನ ಮೇಲೆ ಪೊಲೀಸ್ನವ್ರಿಗೆ ಸ್ಟೇಟ್ಮೆಂಟ್ ಕೊಟ್ಟ್ಯಾ? ಇನ್ನೂ ಇಲ್ಲ ಡ್ಯಾಡ್, ನನ್ನನ್ನು ಓಟಿಯಿಂದ ಇಲ್ಲಿಗೆ ಈಗ ತಾನೇ ಶಿಫ್ಟ್ ಮಾಡಿದ್ದು. ಇರು, ಕಮಿಷನರ್ಗೆ ಫೋನ್ ಮಾಡಿ ಆದಿತ್ಯನ ಚೆನ್ನಾಗಿ ವಿಚಾರಿಸ್ಕೊಳ್ಳೋದಕ್ಕೆ ಹೇಳ್ತೀನಿ. ಅವನು ICUಯಲ್ಲಿ ನಿನ್ನ ಥರ ಮಲಗಿರೋದನ್ನು ನೋಡಿದ್ರೇ ನನ್ನ ಮನಸ್ಸಿಗೆ ಸಮಾಧಾನ ಆಗೋದು. ಡ್ಯಾಡ್ ಡ್ಯಾಡ್ ಪ್ಲೀಸ್ ಪ್ಲೀಸ್ ನೋಡಿ, ಈಗ ನಾವು ಬೇಡ ಅಂದರು ಪೊಲೀಸ್ನವರು ಆದಿತ್ಯನ ಅರೆಸ್ಟ್ ಮಾಡೇ ಮಾಡ್ತಾರೆ. ಅದಕ್ಕೆ ಆದಿತ್ಯನ ಫ್ಯಾಮಿಲಿಯವರು ದಯವಿಟ್ಟು ಆದಿತ್ಯನ ಮೇಲೆ ಸ್ಟೇಟ್ಮೆಂಟ್ ಕೊಡ್ಬೇಡಪ್ಪ ಅಂತ ನನ್ನ ಕಾಲು ಹಿಡ್ಕೊಂಡು ಹೇಳ್ಕೊತಾರೆ ಅಲ್ವಾ? ಆವಾಗ ನಾನು ಸಾಕ್ಷಿನ ಮದುವೆ ಮಾಡ್ಕೊಳ್ಳೋದು ಸುಲಭ ಆಗುತ್ತೆ ತಾನೆ. ರಂಜಿತ್, ನೀನು ಹೇಳ್ತಿರೋದು ಸರಿಯಾಗಿದೆ. ನಿನಗೆ ಹೀಗಾಗೋಯ್ತಲ್ಲ ಅನ್ನೋ ಸಂಕಟಕ್ಕೆ ಒಂದು ಕ್ಷಣ ಕಂಟ್ರೋಲ್ ಕಳ್ಕೊಂಬಿಟ್ಟೆ. ಮಗನೇ, ನೀನು ಹೋಗ್ತಾ ಇರೋ ರೂಟು ಸರಿಯಾಗಿದೆ.
ಈಗ ಆದಿತ್ಯನ ಉಳಿಸ್ಕೋಬೇಕು ಅಂದ್ರೆ ಆ ಆರ್ತಿ ಸೂರ್ಯ ನಿನ್ನ ಕಾಲ ತೊಳೆದು ಅಳಿಯನಾಗಿ ಮಾಡ್ಕೋಬೇಕು ಇಲ್ಲ ಅಂದ್ರೆ ಆದಿತ್ಯ ಅಂದರಾಗ್ತಾನೆ ಆ ಸೂರ್ಯ ಬರಿ ನಿನ್ನ ಕಾಲ ಹಿಡಿಲಿ ಅದನ್ನ ದೂರದಿಂದ ನೋಡಿ ಎಂಜಾಯ್ ಮಾಡ್ತಾ ಇರ್ತೀನಿ ಯಾಕೆಂದ್ರೆ ನಾನು ನಿಮ್ಮ ಅಪ್ಪ ಅಂತ ಗೊತ್ತಾಗಬರದಲ್ವಾ ಹೇಳಿ ಹೇಳ್ತೀವ್ರೆ ಆದಿತ್ಯ ಸಿಕ್ಕಿದ್ನಾ ಸೂರ್ಯರೇ ಒಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಏನು ಪ್ರಾಬ್ಲಮ್ ಆದಿತ್ಯ ರಂಜಿತ್ಗೆ ಚಾಕು ಹಾಕ್ಬಿಟ್ಟಿದ್ದಾನೆ ಸೂರ್ಯರೇ ನಿಮಗೂ ಗೊತ್ತಾಯ್ತಾ ವಿಷಯ ಸೂರ್ಯವ್ರೆ ಆದಿತ್ಯ ರಂಜಿತ್ ಮೇಲೆ ಕೋಪ ಮಾಡ್ಕೊಂಡು ಮನೆಯಿಂದ ಹೊರಟೋದ ತುಂಬಾ ಕೋಪ ಮಾಡ್ಕೊಂಡಿದ್ದ ಅದಕ್ಕೆ ನಾನು ಸಾಕ್ಷಿ ಆದಿತ್ಯನ ಫಾಲೋ ಮಾಡ್ಕೊಂಡು ಹೋದ್ವಿ ನಾವು ಅಲ್ಲಿಗೆ ಹೋಗೋಷ್ಟರಲ್ಲಿ ಆದಿತ್ಯ ರಂಜಿತ್ಗೆ ಚಾಕುನಲ್ಲಿ ಚುಚ್ಚಿಬಿಟ್ಟಿದ್ದ ಆಗ ಪೊಲೀಸ್ನವರು ಮನೆಗೆ ಬಂದಿದ್ರಂತೆ ಆರೇಣು ಮನೆಗೆ ಬಂದಿದ್ದಂತೆ ಆರೇಣೆ ರಂಜಿತ್ನ ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದಂತೆ ಆದ್ರೆ ಆದಿತ್ಯ ಇದ್ದಕ್ಕಿದ್ದಾಗ ರಂಜಿತ್ ಮೇಲೆ ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಂಡ ಅದು ಅದು ಅದೇ ಸಾಕ್ಷಿ ಹೀಗೆಲ್ಲ ಆಗಕ್ಕೆ ರಂಜಿತ್ ಕಾರಣ ಅಲ್ವಾ ಅದಕ್ಕೆ ಆದಿತ್ಯ ಕೋಪ ಮಾಡ್ಕೊಂಡು ಹೀಗೆಲ್ಲ ಮಾಡಿದಾನೆ ಕೋಪ ಬಂತು ಅಂತ ಕೊಲೆ ಮಾಡೋದಕ್ಕೆ ಹೋಗದ ಹೋಗ್ಲಿ ಈಗ ರಂಜಿತ್ ಕಂಡೀಷನ್ ಹೇಗಿದೆ ಅಂತನಾದರೂ ಗೊತ್ತಾ ಗೊತ್ತಿಲ್ಲ ಸೂರ್ಯವರೇ ಆದ್ರೆ ಅವರ ಮನೆ ಸೆಕ್ಯೂರಿಟಿ ಗಾರ್ಡ್ ಹೇಳ್ತಾ ಇದ್ದ ಅವನಿಗೆ ತುಂಬಾ ಬ್ಲೀಡ್ ಆಗಿದೆ ಅಂತ ಸೂರ್ಯವರೇ ಅಷ್ಟು ಮಾತ್ರ ಗೊತ್ತು ಬೇರೆ ಏನು ಗೊತ್ತಿಲ್ಲ ಆದ್ರೂ ಯಾದಿ ಕಂಟ್ರೋಲ್ ಕಳ್ಕೊಳ್ಳೋಂತದ್ದು ಏನಾಗಿತ್ತು ಎಲ್ಲಿದ್ದಾನೆ ಆದಿ ಮನೆಯಲ್ಲಿ ಇದ್ದಾನೆ ಅವನನ್ನು ಹೊರಗಡೆ ಕಳಿಸ್ಬಿಡಿ ಅಂತ ಅಮ್ಮನಿಗೆ ಹೇಳಿದ್ದೀನಿ ಎಂತ ಧರ್ಮ ಸಂಕಟ ತಂದ್ಬಿಟ ನೋಡಿ ತಮ್ಮನೇ ಅಣ್ಣನ ಅರೆಸ್ಟ್ ಮಾಡುವಾಗಾಯ್ತು ಆದಿತ್ಯ ಅರೆಸ್ಟ್ ಆಗೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ ಸೂರ್ಯವರೇ ನನ್ನ ಮನಸ್ಸಿಗೆ ತುಂಬಾ ಹಿಂಸೆ ಆಗುತ್ತೆ ನನಗೇನು ಸಂತೋಷ ಆಗುತ್ತೆ ಅಂತ ಅನ್ಕೊಂಡಿದ್ದೀರಾ ನೀವೇನಾದ್ರೂ ಮಾಡಬೇಕು ಸೂರ್ಯವರೇ ನಿಮ್ಮ ಇನ್ಫ್ಲೂಯೆನ್ಸ್ ಇದ್ದ ಆದಿತ್ಯನ ಹೇಗಾದ್ರೂ ಮಾಡಿ ಅರೆಸ್ಟ್ ಮಾಡ್ತೀರಾ ಹೋಗಿ ನೋಡ್ಕೊಳ್ಳಿ ಪ್ಲೀಸ್ ಆರ್ತಿ ಅವರೇ ಸಣ್ಣ ಪುಟ್ಟ ವಿಷಯ ಆದ್ರೆ ಬಗೆಹರಿಸಬಹುದಿತ್ತು ಇದು ಅಟೆಂಪ್ಟ್ ಟು ಮರ್ಡರ್ ಕೇಸ್ ನಾನು ಒಬ್ಬ ಪಬ್ಲಿಕ್ ಸರ್ವೆಂಟ್ ಜೊತೆಗೆ ನ್ಯಾಯನ ಕಾಪಾಡೋ ಒಬ್ಬ ಪೊಲೀಸ್ ಅಧಿಕಾರಿ ತಂದೆ ಅಂಥದ್ರಲ್ಲಿ ನಾನು ಯಾರ ಹತ್ರ ಹೋಗಿ ನನ್ನ ಮಗನ ಬಚಾವ್ ಮಾಡಿ ಅಂತ ಕೇಳ್ಕೊಳ್ಳಿ ಅಟ್ಲೀಸ್ಟ್ ಆರ್ಯನ್ ಸಹಾಯನಾದ್ರೂ ಕೇಳೋಣ ಅಂದ್ರೆ ಅವನ್ ಪೊಲೀಸ್ ಅಧಿಕಾರಿ ಅದು ಹೊಸದ್ರಲ್ಲಿ ನಾನೇ ಅವನಿಗೆ ಪಾಠ ಹೇಳಿದ್ದೀನಿ ಯಾವತ್ತು ನ್ಯಾಯದ ಪರ ಇರೋ ಯಾರ ಇನ್ಫ್ಲೂಯೆನ್ಸ್ಗೂ ಬಗ್ಬೇಡ ಅಂತ ಈಗ ನಾನು ಯಾವ ಮುಖ ಹೊತ್ಕೊಂಡು ನನ್ನ ಕೊಲೆ ಆರೋಪಿ ಮಗನ ಬಚಾವ್ ಮಾಡು ಅಂತ ಹೇಳಿ ಸಾರಿ ಕಷ್ಟಕಾಲದಲ್ಲಿ ಜೊತೆಯಾಗಿದ್ದೆ ನನ್ನ ಮಗ ಎಲ್ಲಿ ಜೈಲ್ ಪಾಲಾಗ್ತಾನೆ ಅನ್ನೋ ಭಯ ನನಗೆ ನನ್ನ ಬೇಡಿಕೆ ನಿಮ್ಮನ್ನ ಇಷ್ಟೊಂದು ಧರ್ಮ ಸಂಕಟಕ್ಕೆ ನುಗ್ಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಐ'ಮ್ ರಿಯಲಿ ಸಾರಿ ಇದನ್ನ ಬಿಟ್ಟರೆ ಆದಿತ್ಯನ ಬಚಾವ್ ಮಾಡೋದು ಬೇರೆ ಯಾವ ದಾರಿನೂ ಇಲ್ವಾ ಸೂರ್ಯ ಅವರೇ ಒಂದು ದಾರಿ ಇದೆ ಆರ್ತಿ ಅವರೇ ಪೊಲೀಸ್ನವರು ಅವ್ರ ಕೆಲಸ ಅವ್ರು ಮಾಡಲಿ ನಮ್ಮ ಲಾಯರ್ ಇದ್ದಾರೆ ಜಾಮೀನ್ ಮೇಲೆ ಆದಿತ್ಯನ ಬಿಡಿಸೋ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು ಸೂರ್ಯ ಅವರೇ ಥ್ಯಾಂಕ್ಸ್ ಯಾಕೆ ಆರ್ತಿ ಅವರೇ ಆದಿತ್ಯ ನನಗೂ ಮಗನೇ ಅಮ್ಮ ಸಾರಿ ಡ್ಯಾಡಿ ಎಲ್ಲ ಆಗಿತ್ತು ನನ್ನಿಂದಾನೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಹೋಗ್ಲಿ ಬಿಡು ನೀನೇನ್ ಮಾಡಕ್ಕಾಗುತ್ತೆ ಈಗ ನಡಿಬೇಕು ಅಂತಿತ್ತು ನಡೀತು ಅಷ್ಟೆ ಸಾಕ್ಷಿ ಇನ್ನ ಹತ್ರ ನಾನು ಆಮೇಲೆ ಮಾತಾಡ್ತೀನಿ ಆರ್ತಿ ಅವ್ರಿಗೆ ಫೋನ್ ಕೊಡು ಹಲೋ ನೀವೇನು ಹೆದರಬೇಡಿ ಆರ್ತಿ ಅವರೇ ಏನು ಆಗಲ್ಲ ನಾನೊಂದು ಸಜೆಷನ್ ಕೊಡ್ತೀನಿ ನಿಮ್ಗೆ ಒಪ್ಪಿಗೆ ಆದರೆ ಮುಂದುವರಿರಿ ಹೇಳಿ ರಂಜಿತ್ ನಿಮ್ಮ ಸ್ಕೂಲ್ ಟ್ರಸ್ಟಿ ನಿಮಗೆ ಚೆನ್ನಾಗಿ ಗೊತ್ತಿರೋ ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಮೇಲೆ ಗೌರವ ಇಟ್ಕೊಂಡಿರೋರು ಅವ್ರನ್ನ ಒಂದು ಮಾತು ಕೇಳಿ ರಂಜಿತ್ ಆದಿತ್ಯನ ಮೇಲೆ ಕಂಪ್ಲೇಂಟ್ ಕೊಡದೇ ಇದ್ರೆ ನಾವು ಆಗೋ ತೊಂದರೆನ ತಪ್ಪಿಸ್ಬೋದು ಅವರು ಮನಸ್ಸು ಮಾಡಿದ್ರೆ ಖಂಡಿತ ಪೊಲೀಸ್ನವರು ನಮ್ಮ ಆದಿನ ಅರೆಸ್ಟ್ ಮಾಡೋಕ್ಕಾಗಲ್ಲ
ಈಗ ರಂಜಿತ್ ಅವರು ಕೊಡೋ ಹೇಳಿಕೆ ಮೇಲೆ ನಮ್ಮ ಆದಿ ಭವಿಷ್ಯ ನಿಂತಿದೆ. ಸರಿ ಸೂರ್ಯರೇ, ನಾನು ಆದಿತ್ಯಂಗೋಸ್ಕರ ರಂಜಿತ್ ಹತ್ರ ರಿಕ್ವೆಸ್ಟ್ ಮಾಡ್ಕೋತೀನಿ.